ಹೇಳೋದು ಹೆಣ್ಮಕ್ಳು ಅಪ್ಪಂದಿರಿಗಿಂತ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ತುಂಬಾ ಚುರುಕು ಅಂತ ಅಂದ್ಬಿಟ್ಟು ರಾಣಿ ನಿಜವಾಗ್ಲು ಏನ್ ಬುದ್ಧಿವಂತೆ ಅಮ್ಮ ಅಷ್ಟೊತ್ತಿಂದ ಪೇಪರ್ ಹಿಡ್ಕೊಂಡೇ ಇದ್ದೀರಲ್ಲ ಸ್ವಲ್ಪ ಕಾಫಿ ಕೊಡಿ ಅದ್ ಸರಿ ನೀನೇನು ಬೆಳಗ್ಗೆ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಹೋದೋನು ಮತ್ತೆ ಸ್ನಾನ ಮಾಡಿದೀಯಲ್ಲ ಅದು ಬೆಳಗ್ಗೆ ಬೆಳಗ್ಗೆನೆ ವಾಕಿಂಗ್ ಹೋದ್ನಲ್ಲ ತುಂಬಾ ಬೆವರು ಬಂದ್ಬಿಟ್ಟು ಮೈಯೆಲ್ಲ ಅಂಟ್ತಿತ್ತು ಅದಕ್ಕೆ ಇನ್ನೊಂದ್ಸಲ ಸ್ನಾನ ದಾದಾ ಈ ಪೇಪರ್ ನಲ್ಲಿ ನಮ್ಮ ರಾಣಿ ಬರೆದಿರೋದನ್ನ ಓದ್ದೋರು ನಮ್ಮ ಮನೆ ಮುಂದೆ ನಾಳೆ ಕ್ಯೂ ನಲ್ಲಿ ನಿಂತ್ಕೊಂಡು ನೀನು ನನ್ನ ಮಗಳು ನೀನು ನನ್ನ ಮಗಳು ಪಾಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನೋಡ್ತಾ ಇರೋ ಹೌದಾ ಪೇಪರ್ ಕೊಡಿ ನೀವು ಕಾಫಿ ತಗೋಬಹುದು ನನ್ನ ಮಗಳು ನನೆಯಂತನ ಬುದ್ಧಿಲಿ ಚುರುಕ ಅವಳು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೆ ನಾನು ಅವರ ಅಪ್ಪ ಸಾಲಾಗಿ ಕ್ಯೂನಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಬರಬೇಕಾದ ಮಹಾರಾಣಿಗೆ ಹಾದಿ ತಪ್ಪಿಸಿದ್ದಾಯ್ತು ರಾಣಿ ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರ್ತಿದ್ದಾಳೆ ಆದ್ರೆ ರಾಜ ಏನ್ ಮಾಡ್ತಿದ್ದಾನೆ ನಿದ್ರೆ ಬಂದು ಮಲ್ಕೊಂಬಿಟ್ನ ಹೆಂಗೆ ಇವಳು ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಾಳೆ ರಾಜ ನೀನ್ ಪ್ರಪೋಸ್ ಮಾಡೇಬಿಟ್ನ ನೀನ್ ಓಕೆ ಅಂದ್ಬಿಟ್ಯಾ ಹುಟ್ಟಿರೋ ಹುಡುಗನ ಕಂಡ್ರೆ ನಿನ್ನಂತ ರೊಕ್ಕೊಳ್ಳದೆ ಇರ್ತಾರ ಒಂದು ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನೀನು ಎಷ್ಟೇ ಪಲ್ಟಿ ಹೊಡೆದ್ರು ರಾಜನ್ ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಅವನಿಗೆ ಅಂತ ನನ್ನ ಮಗಳು ಅನುಷ್ಕಾ ಇದ್ದಾಳೆ ಅವಳೇ ಹೆಂಡತಿ ಆಗೋದು ರಾಣಿ ರಾಣಿ ಹೇಳಿ ಅಂಕಲ್ ಏನು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ ಬಹಳ ಖುಷಿಯಾಗಿದೆಯಾ ಏನು ಸಮಾಚಾರ ಅದು ಇವತ್ತು ನನಗೆ ಹೇಳ್ಕೊಳ್ಳಕ್ಕೆ ಆಗದೇ ಇರೋಷ್ಟು ಖುಷಿ ಆಗ್ತಿದೆ ಹೌದಾ ಏನು ವಿಷಯ ರಾಣಿ ಬಾಯ್ಲಿ ಒಂದು ನಿಮಿಷ ಅಂಕ ಬಂದೆ